ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಒಂದು ಇಂಥ ಲಿಕ್ವಿಡ್ ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ. ಚಳಿಗಾಲಕ್ಕೆ ತುಂಬ ಒಳ್ಳೆಯದು, ಉತ್ತಮವಾದ ಗೊಬ್ಬರ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಗಿಡಗಳಿಗೆ, ಒಂಥರ ಮುಗ್ಗೆಲ್ಲ ಕಪ್ಪಾಗೋದು, ಎಲೆಗಳೆಲ್ಲ ಒಂಥರ ಕರ್ಕಲಾದಂಗೆ ಆಗೋದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಒಂದು 5 ಲೀಟ್ರಷ್ಟು ತಣ್ಣೀರನ್ನು ತೊಗೊಂಡಿದ್ದೀನಿ, ಪ್ಲೇನ್ ವಾಟರ್. ಈ ವಾಟರ್ಗೆ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹುಳಿ ಮೊಸರು, ಆದ್ದರಿಂದ ನಾನು ಒಂದು 1/4 ಬೌಲ್ ಆಗೋಷ್ಟನ್ನು ತೊಗೊಂಡಿದ್ದೀನಿ. ಮೊಸರಿಲ್ಲ ಅಂತಂದರೆ ನೀವು ಮಜ್ಜಿಗೆನ ಕೂಡ ಯೂಸ್ ಮಾಡ್ಬೋದು. ಮೊಸರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ, ಹಾಗೆ ಆ್ಯಸಿಡಿಕ್ ಅಂಶ ಇರುತ್ತೆ, ಗಿಡಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಕಡಲೆಹಿಟ್ಟು 3 ಚಮಚ ಆಗೋಷ್ಟು ಕಡಲೆಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆಹಿಟ್ಟು ಏನಂತಂದರೆ ಅದು ಪ್ರೋಟೀನ್ ಇರುತ್ತೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ, ಗಿಡಗಳಿಗೆ ತುಂಬ ಒಳ್ಳೆ ಗೊಬ್ಬರ. ನೆಕ್ಸ್ಟ್ ಬಂದು ಕಾಫಿ ಮತ್ತು ಅರಿಶಿನ ಪುಡಿ, ಈ ಎರಡು ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿನ ಪುಡಿ ಏನಕ್ಕಂದರೆ ಕೀಟನಾಶಕ ಆಗಿ ಯೂಸ್ ಮಾಡ್ತೀವಿ, ಕಾಫಿ ಪುಡಿ ಅಂದರೆ ಹೊಸ ಚಿಗುರು ಬರಲಿ, ಗಿಡ ಗಟ್ಟಿಯಾಗಲಿ ಅಂದ್ಬಿಟ್ಟು ಕಾಫಿ ಪುಡಿನ ಯೂಸ್ ಮಾಡಿದ್ದೀನಿ. ಇವಾಗ ಇದನ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕಡಲೆ ಹಿಟ್ಟು ನೀರಲ್ಲಿ ಚೆನ್ನಾಗಿ ಆ್ಯಡ್ ಆಗಬೇಕು. ಫ್ರೆಂಡ್ಸ್, ಇದು ಚಳಿಗಾಲದಲ್ಲಿ ಎಲೆ ಉದುರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಎಲ್ಲೋ ಕಲರ್ ಆಗುತ್ತೆ ಎಲೆಗಳೆಲ್ಲ, ಅದನ್ನೆಲ್ಲ ಕೂಡ ತಡೆಗಟ್ಟುತ್ತೆ. ಆದ್ದರಿಂದ ಇದನ್ನ ನೀವು ಯೂಸ್ ಮಾಡಲೇಬೇಕು ನಿಮ್ಮ ಗಾರ್ಡನಲ್ಲಿ. ಇವಾಗ ನೋಡಿ, ಈ ಉಂಡೆ ಉಂಡೆ ಥರ ಇದೆಯಲ್ವಾ, ಎಲ್ಲ ನೀರಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದರ ನಂತರ ಗಿಡಕ್ಕೆ ಹಾಕೋಕ್ಕೆ ಸರಿಯಾಗುತ್ತೆ. ಹಾಗೆ ಇತ್ತು ಅಂತ ಅಂದರೆ ಅದು ಅಲ್ಲೇ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲೇ. ಆದ್ದರಿಂದ ಗೊಬ್ಬರ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಈಗ ಗಿಡಕ್ಕೆ ಹೇಗೆ ಹಾಕೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದನ್ನ 15 ದಿನಕ್ಕೆ ಒಂದು ಸಾರಿ ಯೂಸ್ ಮಾಡಿದರೆ ಒಳ್ಳೆಯದು. ಇವಾಗ ನೋಡಿ, ಗಿಡಕ್ಕೆ ನಿಮ್ಮ ಗಿಡ ಎಷ್ಟು ಸೈಜ್ ಇದೆ ಆ ಸೈಜಲ್ಲೇ ಹಾಕಿ. ಇದನ್ನ ಹಾಕಿದ ನಂತರ ಗಿಡದಿಂದ ಇಳಿದು ಹೋಗಬಾರ್ದು, ಮಣ್ಣಲ್ಲೇ ಇರಬೇಕು, ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು. ಇವಾಗ ನೋಡಿ, ನಾನು ಇದೆಲ್ಲ ನನ್ನ ಎಲ್ಲ ಗಿಡಗಳಿಗೂ ಹಾಕ್ತೀನಿ, ಏನಕ್ಕಂದರೆ ಚಳಿಗಾಲದಲ್ಲಿ ಎಲೆ ಉದುರ ಪ್ರಾಬ್ಲಮ್ ಅಂತೂ ಸ್ಟಾರ್ಟ್ ಆಗುತ್ತೆ, ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ. ಇಲ್ಲಿ ಕರಿಬೇವಿನ ಗಿಡದ ಎಲೆ ಆಲ್ರೆಡಿ ಉದುರಕ್ಕೆ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೂ ಹಾಕ್ತಾ ಇದ್ದೀನಿ. ಹೂವಿನ ಗಿಡ, ಹಣ್ಣಿನ ಗಿಡ, ತರಕಾರಿ ಗಿಡ ಎಲ್ಲದಕ್ಕೂ ನೀವು ಇದನ್ನ ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ನ ತೋರಿಸಿದ್ದೀನಿ. ಇವಾಗ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಇದು ಒಳ್ಳೆಯದಾಗಿ ವರ್ಕ್ ಆಗುತ್ತೆ. ಸೊ ನೀವು ಇದನ್ನ ಗಾರ್ಡನ್ನಲ್ಲಿ ಟ್ರೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.